ಕಾಂಗ್ರೆಸ್ಗೆ ಹೋಗ್ತಿರೋರೆಲ್ಲ ಸೆಕೆಂಡ್ ಲೈನ್ ನಾಯಕರ ಬಿಜೆಪಿ ಸಂಪರ್ಕದಲ್ಲಿದ್ದಾರ ಕಾಂಗ್ರೆಸ್ನ ಫಸ್ಟ್ ಲೈನ್ ಲೀಡರ್ಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಬಿಜೆಪಿಗೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರಾದ ಮೇಲೆ ಒಂಥರ ಮಿಂಚಿನ ಸಂಚಲನ ಯಾರ್ಯಾರೆಲ್ಲ ಸೈಲೆಂಟ್ ಆಗಿದ್ರೆ ಎಲ್ಲ ಎಡೆ ಎಡೆಯತ್ನಿ ತಗೊಬಿಟ್ಟವ್ರೆ ಬುಸ್ಕುಟ್ಟಕ್ಕೆ ಒಂದು ಕಡೆಯಿಂದ ಹೌದು ಆಪಿಯಸ್ಲಿ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ಗೆ ಇದ್ದಂಥ ಅತಿ ದೊಡ್ಡ ಅಸ್ತ್ರ ಬಿ ಜೆ ಪಿಗೆ ಗುರೂ ಇಲ್ಲ ಬಿ ಜೆ ಪಿಗೆ ಗುರಿನೂ ಇಲ್ಲ ಬಿ ಜೆ ಪಿಗೆ ವಿಪಕ್ಷ ನಾಯಕ ಇಲ್ಲ ಬಿ ಜೆ ಪಿಗೆ ರಾಜ್ಯಾಧ್ಯಕ್ಷ ಇಲ್ಲ ಮೇಲಿಂದ ಮೇಲೆ ಬರೀ ಇಲ್ಲ ಅಲ್ಲ ಬೆಲ್ಲ ಬೀಗ ಸಿಕ್ಕಿದೆ ಬಿ ಜೆ ಪಿಗೆ ಬೆಲ್ಲ ಬಿ ವೈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದೆ ತಡ ಬಿ ಜೆ ಪಿಯ ಎಲ್ಲ ನಾಯಕರು ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ಶಾಸಕರುಗಳು ಬಿ ಜೆ ಪಿಯ ಮಾಜಿ ಶಾಸಕರುಗಳು ಎಲ್ಲರೂ ಫುಲ್ ಆ್ಯಕ್ಟಿವ್ ಎಲ್ಲ ಕ್ಷೇತ್ರ ಬಿಟ್ಬಿಟ್ಟು ಸೀದಾ ಬೆಂಗಳೂರಿಗೆ ಬಂದು ನಿಂತ್ಕೊಂಡವ್ರೆ ವಿಜೇಂದ್ರ ಎಲ್ಲಿರ್ತಾರೆ ಎಲ್ಲರೂ ಅಲ್ಲೇ ವದರ್ಶನ ಮುನ್ಸ್ಕೊಂಡಿರೋರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಮುನಿಸ್ವಾಮಿ ಕೋಲಾರದ ಸಂಸದರು ಅವರು ಇದೀಗ ಕಾಂಗ್ರೆಸ್ ವಿರುದ್ಧ ಅತಿ ದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಮಾಜಿ ಶಾಸಕರುಗಳು ಮತ್ತೊಬ್ಬರು ಮಗದೊಬ್ಬರು ಯಾರೆಲ್ಲ ಕಾಂಗ್ರೆಸ್ಗೆ ಹೋಯ್ತವ್ರೆ ಅವರೆಲ್ಲ ಸೆಕೆಂಡ್ ಲೈನ್ ಲೀಡರ್ಸ್ ಅವರಿಂದ ಕಾಂಗ್ರೆಸ್ಗೆ ಆಗೋದೇನಿಲ್ಲ ಏನಿಲ್ಲ ಫಸ್ಟ್ ಆಫ್ ಆಲ್ ಅವರಿಂದ ಬಿ ಜೆ ಪಿಗೇನು ಆಗಬೇಕಾಗೇ ಇಲ್ಲ ಅನ್ನೋ ಅರ್ಥದಲ್ಲಿ ಗುಡುಗಿದ್ದಾರೆ ಇತ್ತೀಚೆಗೆ ಭಾರಿ ಚರ್ಚೆ ನಡೀತಿದ್ಯಪ್ಪ ಗೊತ್ತಿಲ್ಲ ಅವರ ಉತ್ತರ ಕೊಡಬೇಕು ಮುನಿಸ್ವಾಮಿಯವ್ರಿಗೆ ಟಿಕೆಟ್ ಕೊಡಲ್ಲ ಬಿಜೆಪಿ ಲೀಸಲ್ ಲೋಕಸಭೆಗೆ ಅಂತ ಒಂದಷ್ಟು ಜನ ಹೇಳ್ತಾರೆ ಒಂದು ವೇಳೆ ಕೊಡದೇ ಇದ್ದರೆ ಅವ್ರು ಯಾವ ಲೈನಲ್ಲಿ ಬರ್ತಾರೆ ಅಂತ ನೋಡ್ಬೇಕು ಫಸ್ಟ್ ಪೆಂಚೋ ಲಾಸ್ಟ್ ಪೆಂಚೋ ಅಂತ ಬಟ್ ಇದು ನಡೀತಿರುವ ಚರ್ಚೆ ನಾವು ಹೇಳ್ತಿಲ್ಲ ಆಮೇಲೆ ಅವ್ರು ಮುನ್ಸ್ಕೊಬಿಟ್ರೆ ಕಷ್ಟ ಆದರೆ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅತಿ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಒಂದಷ್ಟು ಜನ ಜೆ ಡಿ ಎಸ್ಸು ಒಂದಷ್ಟು ಜನ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಿರ್ಬೋದು ಹೋಗ್ತಿರೋರು ಯಾರೂ ಫಸ್ಟ್ ರ್ಯಾಂಕ್ ರಾಜುಗಳಲ್ಲ ಎಲ್ಲ ಸೆಕೆಂಡ್ ಲೈನ್ ಲೀಡರ್ಸು ಅವರಿಂದ ಬಿ ಜೆ ಪಿಗೆ ಪ್ರಯೋಜನ ಇಲ್ಲ ಇನ್ನು ಅವ್ರನ್ನ ತಗೊಂಡು ಹೋಗ್ಬಿಟ್ಟು ಕಾಂಗ್ರೆಸ್ ಅವರು ಏನು ಮಾಡ್ತಾರೆ ಅಂತ ಇಷ್ಟೇ ಆದರೆ ಪರವಾಗಿರಲಿಲ್ಲ ಆದರೆ ಕಾಂಗ್ರೆಸ್ನಿಂದ ಒಂದಷ್ಟು ಜನ ಬಿ ಜೆ ಪಿಗೆ ಬರೋದು ಫೇಕ್ಸ್ ಈಗನ್ಬಿಟ್ಟು ಕೋಲಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಸಂಸದ ಅವರು ಗುಡುಗಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಬಿ ಜೆ ಪಿಯ ಸಂಪರ್ಕದಲ್ಲಿರೋದು ನಿಜ 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 ಒಂದಷ್ಟು ಜನ ಅಂತೂ ಕಾಂಗ್ರೆಸ್ನ ನಾಯಕರುಗಳು ನೇರವಾಗಿ ಬಿಜೆಪಿ ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದೆ ಅಂತ ಬಿಜೆಪಿಯ ಒಂದಷ್ಟು ಜನ ನಾಯಕರು ಹೇಳ್ತಾರೆ ಇದೀಗ ಸಂಸದ ಮುನಿಸ್ವಾಮಿಯವರು ಮತ್ತೆ ಗುಡುಗಿದ್ದಾರೆ ಎಸ್ ಒಂದಷ್ಟು ಜನ ಕೈ ನಾಯಕರುಗಳು ಸಂಪರ್ಕದಲ್ಲಿ ಇರೋದು ನಿಜ ಬಿ ಜೆ ಪಿನೋ ಜೆ ಡಿ ಎಸ್ಸೋ ಬಿಟ್ಟೋಯ್ತಿರೋರೆಲ್ಲ ಸೆಕೆಂಡ್ ಲೈನ್ ಅವ್ರು ತಗೊಂಡು ಕಾಂಗ್ರೆಸ್ ಏನೂ ಮಾಡೋಕ್ಕಾಗಲ್ಲ ಎಸ್ ಇಷ್ಟೊಂದು ವಿಶ್ವಾಸಕ್ಕೆ ಅವರು ಮಾತಾಡೋದು ಹಿಂಗೆ ಅವ್ರು ದಾಟಿ ಹಿಂಗೆ ಇರುತ್ತೆ ಅವ್ರೇನು ವಿಜೇಂದ್ರ ಅವ್ರ ಆಗಿದ ತಕ್ಷಣ ಹಿಂಗೆ ಅಂತಲ್ಲ ಅವ್ರು ಮಾತಾಡೋ ದಾಟಿನೇ ಹಿಂಗೆ ಅಂದರೆ ಅದರಲ್ಲೊಂದು ಗಡ್ಸಿ ಇರುತ್ತೆ ರಫು ಪಕ್ಕ ರಾ ಮೆಟೀರಿಯಲ್ಲು ಹೀಗಾಗಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಬರ್ತಿರುವಂಥ ಇಂಥ ಹೇಳಿಕೆಗಳನ್ನು ನೋಡಿದ್ರೆ ಯಾಕಂದರೆ ವಿಜಯನವ್ರು ಡೈರೆಕ್ಟಾಗಿ ಹೇಳ್ತಾರೆ ಆಪರೇಷನ್ ಕಮಲ ಇಲ್ಲ ಅಂತ ಹಂಗಂದ್ಬಿಟ್ಟು ಕಾಂಗ್ರೆಸ್ ಅವರೇನು ಆಪರೇಷನ್ ಅಸ್ತ ಐತೆ ಅಂತ ಹೇಳಲ್ಲ ಅವ್ರ ತತ್ವ ಸಿದ್ಧಾಂತ ಒಪ್ಕೊಂಡು ಇವರು ಹೋಗ್ಬೋದು ಇವ್ರ ತತ್ವ ಸಿದ್ಧಾಂತ ಒಪ್ಕೊಂಡು ಅವ್ರು ಬರ್ಬೋದು ನಿಮ್ಗಳ ಪ್ರಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ಮೊದಲು ರಾಜ್ಯದಲ್ಲಿ ಏನಾಗುತ್ತೆ ಯಾವ ಪಕ್ಷಕ್ಕೆ ಹೆಚ್ಚಿನ ವಲಸಿಗರು ಬರ್ತಾರೆ ಬೇರೆ ಪಕ್ಷದಿಂದ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು